ಜೀವಿಗಳ ಲಕ್ಷಣಗಳಲ್ಲಿ ಸಸ್ಯವೂ ಕೂಡ ಉಸಿರಾಡುತ್ತದೆ ಹಾಗೂ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಹಲವಾರು ಲಕ್ಷಣಗಳಿವೆ ಅದರಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಮಾಡುತ್ತಾರೆ ಆದರೆ ಸಸ್ಯವೂ ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಯಾವ ರೀತಿ ನೀಡುತ್ತದೆ ಅನ್ನುವುದಕ್ಕೆ ಇದು ಒಂದು ಉದಾಹರಣೆ ಈ ಒಂದು ಸಸ್ಯ ಈ ಸಸ್ಯದ ಹೆಸರು ಮುಟ್ಟಿದರೆ ಮುನಿ ಅಂತಕಂತದ್ದು ನೋಡಿ ಇಲ್ಲಿಗ ಮುಟ್ಟಿದಾಗ ಅದು ಏನು ಮಾಡುತ್ತೆ ಅಂದ್ರೆ ತನ್ನದೇ ಆದಂತ ಒಂದು ಪ್ರಚೋದನೆಯನ್ನ ಪ್ರತಿಕ್ರಿಯೆಯನ್ನು ತೋರುತ್ತದೆ ಈಗ ನಾವು ಮಾಡತಕ್ಕಂತದ್ದು ಪ್ರಚೋದನೆ ಆವಾಗ ಸಸ್ಯ ಏನಾಗಿ ಬಿಡುತ್ತೆ ಅಂದ್ರೆ ತನ್ನ ಎಲೆಗಳನ್ನೆಲ್ಲ ಮುದುರಿಕೊಂಡು ಕೆಳಭಾಗಿ ಬಿಡುತ್ತೆ ಅದು ಪ್ರತಿಕ್ರಿಯೆ ಹಾಗೆ ನೋಡಿ ಎಲ್ಲಾ ಸಸ್ಯವನ್ನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಸಸ್ಯವೂ ಕೂಡ ಈ ರೀತಿಯಾಗಿ ತೋರಿಸುತ್ತದೆ ಈ ರೀತಿಯಾಗಿ ಮುಟ್ಟಿದಾಗ ಎಲೆಗಳನ್ನೆಲ್ಲವನ್ನೂ ಕೂಡ ಮುಚ್ಚಿಕೊಳ್ಳುತ್ತದೆ ಇದಕ್ಕೆ ನಾವು ಏನು ಅಂತ ಕರೀತೀವಿ ಅಂದ್ರೆ ಸಸ್ಯವೂ ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುತ್ತದೆ ಎಲ್ಲ ಈ ಸಸ್ಯದ ಎಲ್ಲ ಎಲೆಗಳನ್ನು ನಾವು ಸ್ಪರ್ಶ ಮಾಡಿದಾಗ ಆ ಎಲ್ಲ ಎಲೆಗಳು ತಮ್ಮ ಎಲೆಗಳನ್ನು ಬಾಗಿ ಮುಚ್ಚಿಕೊಂಡು ಬಿಡುತ್ತವೆ ಇದನ್ನೇ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಎಂದು ಈ ಸಸ್ಯದ ಹೆಸರು ಏನು ಈ ಸಸ್ಯದ ಹೆಸರು ಮುಟ್ಟಿದರೆ ಮುನಿ ಅಂತಕಂತ ಒಂದು ಸಸ್ಯ ಇದು ಕೂಡ ಜೀವಿಗಳಲ್ಲಿ ಇರತಕ್ಕಂತ ಒಂದು ಲಕ್ಷಣ ಧನ್ಯವಾದಗಳು ಸರ್ ನಮ್ಮ ಕಡೆ